ಇವತ್ತಿನ ನ್ಯೂಸ್ 360ಯಲ್ಲಿ ಭಾರತ ಅಕ್ಕಿಯನ್ನು ರಫ್ತು ಮಾಡೋದನ್ನು ನಿಷೇಧಿಸಿದ ಸುದ್ದಿಯನ್ನು ಡೀಟೇಲ್ ಆಗಿ 360 ಆ್ಯಂಗಲ್ನಲ್ಲಿ ನಿಮ್ಮ ಮುಂದಿಡ್ತೀವಿ. ಭಾರತ ಅಕ್ಕಿ ರಫ್ತು ಮಾಡೋದನ್ನು ನಿಷೇಧಿಸಿದ್ದು ಯಾಕೆ, ಅಕ್ಕಿ ರಫ್ತು ನಿಷೇಧದಿಂದ ಆದ ಪರಿಣಾಮಗಳೇನು, ಜಾಗತಿಕ ಪರಿಣಾಮಗಳು ಏನೆಲ್ಲ ಆಯಿತು, ಭಾರತದ ಅಕ್ಕಿಯನ್ನೇ ನಂಬಿದ್ದ ದೇಶಗಳ ಕತೆ ಏನು, ನಮ್ಮ ದೇಶದ ಅಕ್ಕಿ ಉತ್ಪಾದನೆ ಎಷ್ಟಿದೆ, ಅದರ ಬಳಕೆ ಎಷ್ಟು, ರಫ್ತಿನ ಪ್ರಮಾಣ ಎಷ್ಟು, ಈಗ ನಿಷೇಧ ಮಾಡಿದ್ರಿಂದಾಗಿ ವಿಶ್ವ ಮಟ್ಟದಲ್ಲಿ ಆಗಿರೋ ಸಮಸ್ಯೆಗಳೇನು, ಈ ಎಲ್ಲ ವಿಷಯಗಳನ್ನು ಕೂಡ ಸವಿಸ್ತಾರವಾಗಿ ನ್ಯೂಸ್ 360ಯಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಇಡೀ ಅಕ್ಕಿಯನ್ನು ನಿಷೇಧ ಮಾಡಿದ್ರಿಂದ ಜಗತ್ತಿನಲ್ಲಿ ಏನೇನೆಲ್ಲ ಬದಲಾವಣೆಯಾಗಿದೆ, ಬಾಸ್ಮತಿಯೇತರ ಬಿಳಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ನಿಷೇಧ ಮಾಡಿ ಆದೇಶವನ್ನು ಮಾಡಿದೆ. ಜುಲೈ 20ನೇ ತಾರೀಕು ಈ ಆದೇಶವನ್ನು ಮಾಡಿದ್ದು. ಭಾರತದ ಅಕ್ಕಿ ನಿಷೇಧದ ನಿರ್ಧಾರದಿಂದ ಉತ್ತರ ಅಮೆರಿಕಾದ ಎರಡು ರಾಷ್ಟ್ರಗಳು, ಪ್ರಮುಖವಾಗಿ ಅಮೆರಿಕ ಮತ್ತು ಕೆನಡಾದಲ್ಲಿ ತಳ್ಳಾಟ ಸೃಷ್ಟಿಯಾಗಿದೆ. ಭಾರತದಿಂದ ನಿಷೇಧ ಆದ ಬೆನ್ನಲ್ಲೇ ಅಮೆರಿಕ ಮತ್ತು ಕೆನಡಾ ದೇಶಗಳಲ್ಲಿ ಅನಿವಾಸಿ ಭಾರತೀಯರು ಮತ್ತು ದಕ್ಷಿಣ ಏಷ್ಯಾ ಮೂಲದ ಜನ ಅಕ್ಕಿಯನ್ನು ಖರೀದಿ ಮಾಡೋದಕ್ಕೆ ಅಮೆರಿಕ ಮತ್ತು ಕೆನಡಾದ ಮಾಲ್ಗಳಿಗೆ ಮುಗಿಬಿದ್ದಿದ್ದಾರೆ. ಈ ಕಾರಣದಿಂದಾಗಿ ಅಮೆರಿಕದಲ್ಲಿ ಮತ್ತು ಕೆನಡಾದಲ್ಲಿ ಎರಡು ಪ್ರಮುಖ ದೇಶಗಳಲ್ಲಿ ಅಕ್ಕಿಗಾಗಿ ಹಾಹಾಕಾರ ಶುರುವಾಗಿರುವಂಥದ್ದು. ಭಾರತ ಅಕ್ಕಿ ರಫ್ತನ್ನು ನಿಷೇಧ ಮಾಡಿದ್ದನ್ನು ವಿರೋಧಿಸಿ IMF ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಏಕಾಏಕಿ ಭಾರತ ಅಕ್ಕಿ ನಿಷೇಧ ಮಾಡಿದ್ರಿಂದಾಗಿ ಜಾಗತಿಕ ಆಹಾರ ಪೂರೈಕೆ ಸರಪಳಿಗೆ ಧಕ್ಕೆಯಾಗುತ್ತೆ. ಹಾಗಾದರೆ ಭಾರತದ ಅಕ್ಕಿ ನಿಷೇಧದಿಂದಾಗಿ ಏನೆಲ್ಲ ಪರಿಣಾಮಗಳಾಗುತ್ತೆ, ಜಗತ್ತಿನಲ್ಲಿ ಆಹಾರ ಕ್ಷಾಮಕ್ಕೆ ಕಾರಣವಾಗುತ್ತಾ ಈ ನಿರ್ಧಾರ, ಜಗತ್ತಿನಾದ್ಯಂತ ಆಹಾರ ಬೆಲೆ ಏರಿಕೆಗಳಿಗೆ ಕಾರಣವಾಗುತ್ತಾ ಭಾರತ ಸರ್ಕಾರದ ಈ ನಿರ್ಧಾರ, ಭಾರತದ ಈ ನಿರ್ಧಾರದಿಂದ ಯಾವ ಯಾವ ದೇಶಗಳು ಸಂಕಷ್ಟವನ್ನು ಅನುಭವಿಸುತ್ತವೆ, ಈ ಎಲ್ಲ ವಿಷಯಗಳನ್ನು ನೋಡೋಣ ನಾವು. ಭಾರತ ಬಾಸ್ಮತಿಯೇತರ ಅಕ್ಕಿಯನ್ನು ನಿಷೇಧ ಮಾಡಿದ್ರಿಂದಾಗಿ ಹಲವು ದೇಶಗಳಲ್ಲಿ ಈಗಾಗಲೇ ಪ್ಯಾನಿಕ್ ಬೈಯಿಂಗ್ ಶುರುವಾಗಿದೆ. ಅಮೆರಿಕಾ, ಕೆನಡಾದ ದೇಶಗಳಲ್ಲಿ ಅಕ್ಕಿಯನ್ನು ಖರೀದಿ ಮಾಡೋದಕ್ಕೆ ಜನ ಮುಗಿಬಿದ್ದಿದ್ದಾರೆ. ಇದಾದ ನಂತರ ಅಮೆರಿಕದಲ್ಲಿ ಅಕ್ಕಿಯ ಬೆಲೆ ದಿಢೀರ್ ಏರಿಕೆಯಾಗಿದೆ. ಅಮೆರಿಕದ ಮೂಲ ಜನರು ಅಕ್ಕಿಗೆ ಆಗಿ ಖರೀದಿಯನ್ನು ಮಾಡೋದಿಲ್ಲ, ಬದಲಾಗಿ ಭಾರತದಿಂದ ಹೋದಂಥವರು, ಭಾರತೀಯ ಮೂಲದ ಜನ ಮತ್ತು ದಕ್ಷಿಣ ಏಷ್ಯಾದ ಅಕ್ಕಿಯನ್ನೇ ಪ್ರಧಾನ ಆಹಾರವನ್ನಾಗಿ ಮಾಡಿಕೊಂಡಿರುವಂತಹ ಜನ ಈ ಅಕ್ಕಿ ಖರೀದಿಗಾಗಿ ಮುಗಿಬಿದ್ದಿರುವಂತಹ ದೃಶ್ಯಗಳನ್ನು ನೀವು ಈಗ ನೋಡ್ತಾ ಇದ್ದೀರಿ. ಮಾಲ್ಗಳ ಮುಂದೆ, ಅಂಗಡಿಗಳ ಮುಂದೆ, US ಮಾಲ್ಗಳ ಮುಂದೆ ಜನ ನಿಂತಿರುವುದನ್ನು ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ಎಷ್ಟು ಬೇಕೋ, ಎಷ್ಟು ಸಾಧ್ಯವೋ ಅಷ್ಟು ಅಕ್ಕಿಯನ್ನು ಬೇಗ ಖರೀದಿ ಮಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಲ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಬ್ಯಾನ್ ಆದ ನಂತರ ಇದ್ದಕ್ಕಿದ್ದ ಹಾಗೆ ಸೃಷ್ಟಿಯಾದಂತಹ ಪ್ಯಾನಿಂಗ್ ಬೈಯಿಂಗ್ ಇದು. ಇದಾದ ನಂತರ ಅಮೆರಿಕದ ಹಲವು ಮಾಲ್ಗಳಲ್ಲಿ, ಹಲವು ಕಿರಾಣಿ ಅಂಗಡಿಗಳಲ್ಲಿ ಅಕ್ಕಿಯ ಸ್ಟಾಕ್ ಬೇಗ ಖಾಲಿಯಾಯಿತು. ಇದಾದ ಮೇಲೆ ಅಲ್ಲಿನ ಮಾಲ್ಗಳು ಒಬ್ಬರಿಗೆ ಒಂದೇ ಮೂಟೆ ಅಕ್ಕಿ, ಒಂದು ಬ್ಯಾಗ್ ಅಕ್ಕಿ ಮಾತ್ರ ಅನ್ನುವಂತಹ ಬೋರ್ಡ್ಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ವು. ಭಾರತ ಅಕ್ಕಿ ರಫ್ತು ನಿಷೇಧಿಸಿ ಈಗ 10 ದಿನ ಕಳೆದಿದ್ದಾವೆ. 10 ದಿನವಾದರೂ ಕೂಡ ಈ ದೃಶ್ಯಗಳು ಅಮೆರಿಕದಲ್ಲಿ ನಿರಂತರವಾಗಿ ಮುಂದುವರಿತಾ ಇದ್ದಾವೆ. ಪ್ರಮುಖವಾಗಿ ನಾವು ತೋರಿಸ್ತಾ ಇರುವಂಥದ್ದು ಭಾರತೀಯ ಮೂಲದ ಜನಸಂಖ್ಯೆ ಹೆಚ್ಚಿರುವಂತಹ ರಾಜ್ಯಗಳಲ್ಲಿ, ಅಮೆರಿಕದಲ್ಲಿ ಮತ್ತು ಕೆನಡಾದಲ್ಲಿ, ಯುರೋಪಿನಲ್ಲೂ ಕೂಡ ಭಾರತೀಯರು ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ಇದೇ ರೀತಿಯಾದಂತಹ ಪ್ಯಾನಿಕ್ ಬೈಯಿಂಗ್ನ ಸಿಚುವೇಶನ್ ಇದೆ. ಹಾಗಾದರೆ ಭಾರತ ಯಾವ ಅಕ್ಕಿಯನ್ನು ನಿಷೇಧ ಮಾಡಿತು? ಎಲ್ಲ ರೀತಿಯ ಅಕ್ಕಿಯನ್ನು ಕೂಡ ಭಾರತ ನಿಷೇಧ ಮಾಡಿಲ್ಲ, ಬಾಸ್ಮತಿಯೇತರ ಬಿಳಿ ಅಕ್ಕಿಯನ್ನಷ್ಟೇ ಭಾರತ ನಿಷೇಧ ಮಾಡಿದೆ. ಭಾರತ ಬಿಳಿ ಅಕ್ಕಿ ಮತ್ತು ನುಚ್ಚಕ್ಕಿ, ಈ ಎರಡು ಅಕ್ಕಿಗಳನ್ನು ಮಾತ್ರ ನಿಷೇಧ ಮಾಡಿದೆ. ಬಾಸ್ಮತಿ ಅಕ್ಕಿಯನ್ನು ಈಗಲೂ ರಫ್ತು ಮಾಡಬಹುದು, ಇದರ ಜೊತೆಗೆ ಬಾಸ್ಮತಿಯ ಜೊತೆಗೆ ಕುಚಲಕ್ಕಿಯನ್ನು ಕೂಡ ರಫ್ತು ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಕೇವಲ ಭಾರತೀಯರು ಅತಿ ಹೆಚ್ಚಾಗಿ ಆಹಾರಕ್ಕಾಗಿ ಬಳಸುವಂತಹ ಅಕ್ಕಿ ಬಿಳಿ ಅಕ್ಕಿ, ಬಾಸ್ಮತಿಯೇತರ ಬಿಳಿ ಅಕ್ಕಿ ಅಥವಾ ಸೋನಾ ಮಸೂರಿ ಅಕ್ಕಿ. ಈ ಅಕ್ಕಿಯನ್ನು ನಿಷೇಧ ಮಾಡಿ ಜುಲೈ 20ನೇ ತಾರೀಕು
ಕೇಂದ್ರ ಸರ್ಕಾರ ಈ ಒಂದು ಆದೇಶವನ್ನು ಮಾಡಿತು. ಈ ಆದೇಶ ತತ್ಕ್ಷಣದಿಂದಲೇ ಜಾರಿಯಾದ ಕಾರಣದಿಂದಾಗಿ ವಿಶ್ವದ ಹಲವು ದೇಶಗಳಲ್ಲಿ ಅಕ್ಕಿಗಾಗಿ ಹಾಹಾಕಾರ ಶುರುವಾಗಿದೆ. ಈ ಅಕ್ಕಿ ವಿಚಾರವನ್ನು ಸವಿಸ್ತಾರವಾಗಿ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ನಾ ಮಾಡ್ತೀನಿ. ಅಕ್ಕಿಯನ್ನು ಭಾರತ ಯಾವ ಕಾರಣಕ್ಕೆ ನಿಷೇಧ ಮಾಡ್ತು, ಅಕ್ಕಿಯನ್ನು ನಿಷೇಧ ಮಾಡೋದಕ್ಕೆ ಏನೆಲ್ಲ ಕಾರಣಗಳು ಅನ್ನೋದನ್ನು ನಾವು ಮೊದಲಿಗೆ ನೋಡ್ತಾ ಹೋಗೋಣ. ಯಾವೆಲ್ಲ ಕಾರಣಗಳನ್ನು ಮೊದಲಿಗೆ ನೋಡೋಣ. ಅಕ್ಕಿಯ ಲಭ್ಯತೆಯನ್ನು ದೇಶೀ ಮಾರುಕಟ್ಟೆಯಲ್ಲಿ ಹೆಚ್ಚಿಸಿಕೊಳ್ಳಬೇಕು ಅನ್ನುವಂಥದ್ದು ಮೊದಲನೇ ಕಾರಣ. ಒಂದು, ದೇಶದಲ್ಲಿ ನಮ್ಮ ಭಾರತದ ಜನಸಂಖ್ಯೆಗೆ ಅಗತ್ಯವಾದಂತಹ ಅಕ್ಕಿಯ ಲಭ್ಯತೆಯನ್ನು ಇಲ್ಲಿ ಉಳಿಸಿಕೊಳ್ಳಬೇಕು ಅನ್ನುವಂತಹ ಕಾರಣದಿಂದಾಗಿ ಅಕ್ಕಿಯ ನಿಷೇಧವನ್ನು ಕೇಂದ್ರ ಸರ್ಕಾರ ಮಾಡಿತು. ಜೊತೆಗೆ ದೇಶದ ಮಾರುಕಟ್ಟೆಯಲ್ಲಿ ಅಕ್ಕಿಯ ಬೆಲೆಯನ್ನು ನಿಯಂತ್ರಣಕ್ಕಿಡೋ ಕಾರಣದಿಂದಾಗಿಯೂ ಕೂಡ, ಎರಡನೇ ಕಾರಣ ನಾನು ಹೇಳ್ತಾ ಇದ್ದೀನಿ, ಅಕ್ಕಿ ಬೆಲೆಯನ್ನು ನಿಯಂತ್ರಣದಲ್ಲಿ ಇಡೋ ಕಾರಣದಿಂದಾಗಿ ಈ ನಿರ್ಧಾರವನ್ನು ಮಾಡಿತು. ಕಳೆದ ಒಂದು ವರ್ಷದ ಅವಧಿಯಲ್ಲಿ ಭಾರತದಲ್ಲಿ ಶೇಕಡ 30% ಏರಿಕೆ ಕಂಡಿದೆ ಅಕ್ಕಿಯ ಬೆಲೆ, ಆ ಕಾರಣದಿಂದಾಗಿ ಈ ನಿರ್ಧಾರ. ಮೂರನೇ ಕಾರಣ, ಈ ವರ್ಷ ಅಕ್ಕಿಯ ಉತ್ಪಾದನೆ ಇಳಿಕೆಯಾಗುವಂತಹ ನಿರೀಕ್ಷೆ ಇದೆ, ಆ ಕಾರಣದಿಂದಾಗಿ ಅಕ್ಕಿಯ ರಫ್ತನ್ನು ನಿಷೇಧ ಮಾಡಿತು. ಹಲವು ರಾಜ್ಯಗಳಲ್ಲಿ ಅತಿವೃಷ್ಟಿ ಇದೆ, ಇನ್ನು ಕೆಲವು ರಾಜ್ಯಗಳಲ್ಲಿ ಅನಾವೃಷ್ಟಿ ಇದೆ. ಮಳೆ ಬಂದು ಒಂದಷ್ಟು ಭಾಗಗಳಲ್ಲಿ ಬೆಳೆ ಹಾನಿಯಾಗಿದ್ದರೆ ಮತ್ತೊಂದಷ್ಟು ಭಾಗಗಳಲ್ಲಿ ಬರದಂತಹ ಪರಿಸ್ಥಿತಿ ಇದೆ. ಕಾರಣ 4, ಬರದ ವಾತಾವರಣ ಒಂದಷ್ಟು ಭಾಗಗಳಲ್ಲಿದೆ, ಒಂದಷ್ಟು ಭಾಗಗಳಲ್ಲಿ ಅತಿಯಾದ ಮಳೆ ಸುರಿತಾ ಇದೆ. ಹಾಗಾಗಿ ಮುಂದಿನ ಬೆಳೆ ಬರುವಂತಹ ಸಂದರ್ಭಗಳಿಗೆ ನಿರೀಕ್ಷೆಯಷ್ಟು ಅಕ್ಕಿ ಉತ್ಪಾದನೆ ಆಗೋದಿಲ್ಲ ಅನ್ನುವಂತಹ ಕಾರಣ. ಕಾರಣ 5, ನಾನೀಗಾಗಲೇ ಹೇಳಿದೆ, ಬೆಲೆ ಏರಿಕೆ ಕಳೆದ ಒಂದು ವರ್ಷದಿಂದ ಶೇಕಡ 30% ಹೆಚ್ಚಾಗಿದೆ ಅಕ್ಕಿಯ ಬೆಲೆ ಏರಿಕೆ. ಆ ಕಾರಣದಿಂದಾಗಿಯೂ ಕೂಡ ಕೇಂದ್ರ ಸರ್ಕಾರ ಬಾಸ್ಮತಿಯೇತರ ಅಕ್ಕಿಯನ್ನು ರಫ್ತು ಮಾಡೋದನ್ನು ನಿಷೇಧ ಹೇರಿದೆ. ಹಾಗಾದರೆ ಭಾರತ ಅಕ್ಕಿಯ ರಫ್ತುದಾರನಾಗಿ ಯಾವ ಸ್ಥಾನದಲ್ಲಿದೆ, ಎಷ್ಟು ಅಕ್ಕಿಯನ್ನು ಭಾರತ ರಫ್ತನ್ನು ಮಾಡುತ್ತೆ ಅಂತ ನೋಡೋದಾದರೆ, ವಿಶ್ವದ ಅಕ್ಕಿ ರಫ್ತಿನಲ್ಲಿ ಭಾರತದ ಪಾಲು ಶೇಕಡ 40%. ವಿಶ್ವದ ಎಲ್ಲ ದೇಶಗಳು ಆಮದು ಮಾಡ್ಕೊಳ್ತಾವೆಲ್ಲ ಅಕ್ಕಿಯನ್ನು ಬೇರೆ ಬೇರೆ ದೇಶಗಳಿಂದ, ಅದರಲ್ಲಿ ಭಾರತದ ಪಾಲು 40%. 140 ದೇಶಗಳಿಗೆ ಭಾರತ ಅಕ್ಕಿಯನ್ನು ರಫ್ತು ಮಾಡುತ್ತೆ. 2022, ಹಿಂದಿನ ವರ್ಷ ಭಾರತ 220 ಲಕ್ಷ ಟನ್ ಅಕ್ಕಿಯನ್ನು 140 ದೇಶಗಳಿಗೆ ರಫ್ತನ್ನು ಮಾಡಿದೆ. ಇದು ಜಗತ್ತಿನಲ್ಲೇ ಅತಿ ಹೆಚ್ಚು ಅಕ್ಕಿಯನ್ನು ರಫ್ತು ಮಾಡುವಂತಹ ದೇಶ ಭಾರತ. 42 ದೇಶಗಳು ತಮ್ಮ ಅಗತ್ಯದ ಶೇಕಡ 50%ನ್ನು ಭಾರತದಿಂದ ಆಮದು ಮಾಡಿಕೊಳ್ತವೆ. 195 ದೇಶಗಳು ವಿಶ್ವದಲ್ಲಿವೆ, ಅದರಲ್ಲಿ 42 ದೇಶಗಳು ತಮ್ಮ ಶೇಕಡ 50%ರಷ್ಟು ಅಗತ್ಯವನ್ನು ಭಾರತದಿಂದ ಪೂರೈಸಿಕೊಳ್ತವೆ. ಆಫ್ರಿಕಾದಲ್ಲಿ 54 ದೇಶಗಳಿದ್ದಾವೆ, 54 ದೇಶಗಳ ಶೇಕಡ 80%ರಷ್ಟು ಅಕ್ಕಿಯನ್ನು ಪೂರೈಸೋದು ಭಾರತ. ಇದರ ಜೊತೆಗೆ ಜಗತ್ತಿನಲ್ಲೇ ಅತಿ ಹೆಚ್ಚು ಅಕ್ಕಿಯನ್ನು ರಫ್ತು ಮಾಡುವಂತಹ ದೇಶ ಭಾರತ. ದಕ್ಷಿಣ ಏಷ್ಯಾದ ಹಲವು ದೇಶಗಳಿಗೆ ಭಾರತ ಅಕ್ಕಿಯನ್ನು ರಫ್ತು ಮಾಡುತ್ತೆ. ಇದರ ಜೊತೆಗೆ ಅಮೆರಿಕಾ, ಯುರೋಪಿಯನ್ ಕಂಟ್ರಿಗಳು ಮತ್ತು ಮಧ್ಯಪ್ರಾಚ್ಯದ ದೇಶಗಳು ಮತ್ತು ಆಫ್ರಿಕಾದ ದೇಶಗಳಿಗೆ ಅಕ್ಕಿಯನ್ನು ಭಾರತ ಪೂರೈಕೆ ಮಾಡುತ್ತೆ. ಹಾಗಾದರೆ ಭಾರತ 2022 ಮತ್ತು 2023 ಎಷ್ಟು ಅಕ್ಕಿಯನ್ನು ರಫ್ತು ಮಾಡ್ತು ಅನ್ನೋದನ್ನು ನೋಡೋದಾದರೆ, 220 ಲಕ್ಷ ಟನ್ ಅಕ್ಕಿಯನ್ನು ಭಾರತ ರಫ್ತು ಮಾಡಿದೆ. ಈ ಅಕ್ಕಿ ಕೇವಲ ಬಾಸ್ಮತಿಯೇತರದ ಅಕ್ಕಿ ಅಲ್ಲ, ಎಲ್ಲ ರೀತಿಯ ಅಕ್ಕಿಗಳು, ಬಾಸ್ಮತಿಯೂ ಒಳಗೊಂಡಂತೆ, ನುಚ್ಚಕ್ಕಿ, ಕುಚಲಕ್ಕಿ, ಎಲ್ಲ ರೀತಿಯ ಅಕ್ಕಿಗಳು ಒಳಗೊಂಡಂತೆ ಒಟ್ಟು 220 ಟನ್ ಅಕ್ಕಿಯನ್ನು ಭಾರತ 2022 ರಫ್ತು ಮಾಡಿರುವಂಥದ್ದು. ಹಾಗಾದರೆ ಈ ಬ್ರೇಕಪ್ಸನ್ನು ನೋಡೋದಾದರೆ, ಈ 220 ಲಕ್ಷ ಟನ್ ಅಕ್ಕಿಯಲ್ಲಿ ಯಾವ ಯಾವ ಅಕ್ಕಿಯನ್ನು ಎಷ್ಟೆಷ್ಟು ಪೂರೈಕೆ ಮಾಡಿದೆ. ಬಾಸ್ಮತಿಯೇತರ ಅಕ್ಕಿ ಅಂದರೆ ಸೋನಾ ಮಸೂರಿ ಅಕ್ಕಿಯನ್ನು 64 ಲಕ್ಷ ಟನ್ನಷ್ಟು ಅಕ್ಕಿಯನ್ನು ಭಾರತ 140 ದೇಶಗಳಿಗೆ ರಫ್ತು ಮಾಡಿದೆ. ಬಾಸ್ಮತಿ ಅಕ್ಕಿ, ವಿಶ್ವದಲ್ಲಿ ಅತಿ ಹೆಚ್ಚು ಬಾಸ್ಮತಿ ಅಕ್ಕಿಯನ್ನು ಬೆಳೆಯುವ ದೇಶ ಭಾರತ, ಹಾಗೆ ರಫ್ತು ಮಾಡುವ ದೇಶ ಕೂಡ ಭಾರತ.
2022-23 45 ಲಕ್ಷ ಟನ್ನಷ್ಟು ಬಾಸ್ಮತಿ ಅಕ್ಕಿಯನ್ನು ಭಾರತ ವಿಶ್ವದ ಹಲವು ದೇಶಗಳಿಗೆ ರಫ್ತು ಮಾಡಿದೆ. ಇದರ ಜೊತೆಗೆ ಬಾಸ್ಮತಿ ಮತ್ತು ಬಾಸ್ಮತಿಯೇತರ ಅಕ್ಕಿಗಿಂತಲೂ ಅತಿ ಹೆಚ್ಚು ರಫ್ತಾಗುವಂತಹ ಅಕ್ಕಿ ಭಾರತದಿಂದ, ಅದು ಕುಚಲಕ್ಕಿ. 78 ಲಕ್ಷ ಟನ್ನಷ್ಟು ಅಕ್ಕಿಯನ್ನು ಭಾರತ ಕಳೆದ ವರ್ಷ ರಫ್ತು ಮಾಡಿರುವಂಥದ್ದು. ಇದರ ಜೊತೆಗೆ ಇತರೆ ಅಕ್ಕಿ, ಭಾರತದಲ್ಲಿ ಅಕ್ಕಿ ವಿವಿಧ ರೀತಿಯ ಅಕ್ಕಿಗಳನ್ನು ಬೆಳೆಯಲಾಗುತ್ತೆ. ರೆಡ್ ರೈಸ್, ಬ್ರೌನ್ ರೈಸ್, ಬೇರೆ ಬೇರೆ ರೀತಿಯ ಅಕ್ಕಿಗಳನ್ನು ಬೆಳೆಯಲಾಗುತ್ತೆ. ಇತರೆ ಎಲ್ಲ ಮಾದರಿಯ ಅಕ್ಕಿಗಳನ್ನು ಒಳಗೊಂಡಂತೆ ಇತರೆ ಪ್ರಮಾಣ 33 ಲಕ್ಷ ಟನ್ನಷ್ಟು ಅಕ್ಕಿಯನ್ನು ಭಾರತ ಇದುವರೆಗೆ ಕಳೆದ ವರ್ಷ ಎಕ್ಸ್ಪೋರ್ಟ್ ಮಾಡಿರುವಂತಹ ವಿವರವನ್ನು ನಾನು ನಿಮಗೆ ಕೊಟ್ಟೆ. ಹಾಗಾದರೆ ಭಾರತದಲ್ಲಿ ಒಟ್ಟು ಅಕ್ಕಿಯ ಉತ್ಪಾದನೆ ಎಷ್ಟು ಒಂದು ವರ್ಷಕ್ಕೆ? 1,300 ಲಕ್ಷ ಟನ್ ಅಕ್ಕಿಯನ್ನು ಭಾರತ ಉತ್ಪಾದಿಸಿದೆ. 130 ಮಿಲಿಯನ್ ಲಕ್ಷ ಟನ್ನನ್ನು ಭಾರತ ಮಿಲಿಯನ್ ಅಕ್ಕಿಯನ್ನು ಭಾರತ ಪ್ರತಿ ವರ್ಷ ಉತ್ಪಾದನೆಯನ್ನು ಮಾಡುತ್ತೆ. ಹಾಗಾದರೆ ಭಾರತದ ಬಳಕೆ ಎಷ್ಟು? 1,300 ಲಕ್ಷ ಟನ್ ಅಕ್ಕಿಯನ್ನು ಭಾರತ ಉತ್ಪಾದನೆ ಮಾಡಿದರೆ ಭಾರತ ಅದರಲ್ಲಿ ಎಷ್ಟು ಟನ್ ಅಕ್ಕಿಯನ್ನು ತನ್ನ ಆಹಾರ ಅಗತ್ಯವನ್ನು ತೀರಿಸಿಕೊಳ್ಳೋದಕ್ಕೆ ಬಳಸುತ್ತೆ ಅನ್ನೋದನ್ನು ನೋಡೋದಾದರೆ 1,100 ಲಕ್ಷ ಟನ್ ಅಕ್ಕಿಯನ್ನು ಭಾರತ ತನ್ನ ಅಗತ್ಯವನ್ನು ಪೂರೈಕೆ ಮಾಡೋದಕ್ಕೆ ಬಳಸಿಕೊಳ್ಳುತ್ತೆ. 1,300 ಲಕ್ಷ ಟನ್ ಅಕ್ಕಿಯನ್ನು ಭಾರತ ಉತ್ಪಾದನೆ ಮಾಡಿದರೆ ಅಕ್ಕಿಯನ್ನು ಬಳಸೋದು 1,100 ಲಕ್ಷ ಟನ್ ಅಕ್ಕಿಯನ್ನು ಬಳಸುತ್ತೆ. ಹಾಗಾದರೆ ಕಂಪ್ಯಾರಿಸನನ್ನು ನೋಡ್ತಾ ಇದ್ದೀರಿ, ಭಾರತ ತನ್ನ ಅಗತ್ಯತೆಯನ್ನು ಉಳಿಸಿಕೊಂಡು ಭಾರತಕ್ಕೆ ಉಳಿಯೋದು ಕೇವಲ 1,100 ಲಕ್ಷ ಟನ್ನನ್ನು ಬಳಸಿದರೆ ಕೇವಲ 200 ಲಕ್ಷ ಟನ್ನಷ್ಟು ಅಕ್ಕಿ ಅಷ್ಟೇ ಉಳಿತಾಯವಾಗುತ್ತೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಕ್ಕಿಯನ್ನು ಬೆಳೆದರೂ ಕೂಡ ದೇಶದ ಅತ್ಯಗತ್ಯ ಆಹಾರದ ಮೂಲ ಅಕ್ಕಿಯಾಗಿರೋದ್ರಿಂದಾಗಿ, ದಕ್ಷಿಣ ಭಾರತದಲ್ಲಂತೂ ಅಕ್ಕಿ ಪ್ರಧಾನ ಆಹಾರ, ಆ ಕಾರಣದಿಂದಾಗಿ ಅಕ್ಕಿಯ ಬಳಕೆ ಭಾರತದಲ್ಲಿ ಹೆಚ್ಚಿದೆ. 1,300 ಲಕ್ಷ ಟನ್ನಷ್ಟು ಅಕ್ಕಿಯನ್ನು ಬೆಳೆದರೆ 1,100 ಲಕ್ಷ ಟನ್ನಷ್ಟು ಅಕ್ಕಿಯನ್ನು ಭಾರತ ತನ್ನ ಅಗತ್ಯವನ್ನು ಪೂರೈಕೆ ಮಾಡೋದಕ್ಕೆ ಬಳಸ್ಕೊಳ್ಳುತ್ತೆ. ಹಾಗಾದರೆ 1980 ಅಕ್ಕಿಯ ಪ್ರೊಡಕ್ಷನ್ ಎಷ್ಟಿತ್ತು? ಭಾರತ ಏನು ಈಗಿನಂಗೆ ಅಕ್ಕಿಯನ್ನು ಏಕಾಏಕಿ ಹಿಸ್ಟಾರಿಕಲಿ ಭಾರತ ಅಕ್ಕಿಯನ್ನು ರಫ್ತು ಮಾಡ್ತಾ ಇಲ್ಲ. 60-70 ದಶಕದಲ್ಲಿ ಭಾರತ ಅಕ್ಕಿಯನ್ನು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ತಿತ್ತು. 60-70 ದಶಕದ ನಂತರ ಅಕ್ಕಿಯನ್ನು ಬೆಳೆಯೋದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಯಿತು. 1980 ವೇಳೆಗೆ 536 ಲಕ್ಷ ಟನ್ ಅಕ್ಕಿಯನ್ನು ಭಾರತ ಬೆಳೆಯೋದಕ್ಕೆ ಆರಂಭಿಸಿದ ನಂತರ ಭಾರತ ಅಕ್ಕಿಯ ವಿಷಯದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಕಾರಣವಾಯಿತು. ಈಗ 2022 1,300 ಲಕ್ಷ ಟನ್ನನ್ನು ಅಕ್ಕಿಯನ್ನು ಭಾರತ ಈಗ ಬೆಳೆದಿದೆ. 1980 ಮತ್ತು 2022 ಕಂಪ್ಯಾರಿಸನನ್ನು ನೋಡಿದ್ರಿ, ಅಕ್ಕಿಯ ಉತ್ಪಾದನೆಯಲ್ಲಿ ನಮಗಿಂತಲೂ ಚೀನಾ ಒಂದು ಹೆಜ್ಜೆ ಮುಂದಿದೆ. ಆದರೆ ಅಕ್ಕಿಯ ರಫ್ತಿನಲ್ಲಿ ಭಾರತ ಮುಂದಿದೆ. ಚೀನಾ 1,400 ಲಕ್ಷ ಟನ್ ಅಕ್ಕಿಯನ್ನು ಪ್ರತಿ ವರ್ಷ ಉತ್ಪಾದಿಸಿದರೆ ಭಾರತ 1,300 ಲಕ್ಷ ಟನ್ನಷ್ಟು ಅಕ್ಕಿಯನ್ನು ಉತ್ಪಾದನೆ ಮಾಡುತ್ತೆ. ಹಾಗಾದರೆ ಭಾರತದಲ್ಲಿ ಈಗ ಅಕ್ಕಿಯ ಸಂಗ್ರಹ ಎಷ್ಟಿದೆ? ಒಂದು ದೇಶ ತನ್ನ ಆಹಾರದ ಅಗತ್ಯಗಳನ್ನು ಪೂರೈಕೆ ಮಾಡೋದಕ್ಕೋಸ್ಕರ ಒಂದಷ್ಟು ಅಕ್ಕಿ ಆಹಾರ ಧಾನ್ಯಗಳನ್ನು ಸಂಗ್ರಹ ಮಾಡುತ್ತೆ. ಅದರ ಪ್ರಕಾರ ಜುಲೈ 1ಕ್ಕೆ ಭಾರತದ ಸಂಗ್ರಹ 410 ಲಕ್ಷ ಟನ್ ಅಕ್ಕಿಯ ಸಂಗ್ರಹವನ್ನು ಭಾರತ ಹೊಂದಿದೆ. ಒಂದು ಬಫರ್ ಲಿಮಿಟ್ ಅಂತ ಇದೆ ಇದಕ್ಕೆ. ಭಾರತ ಇಷ್ಟು ಅಕ್ಕಿಯ ಪ್ರಮಾಣವನ್ನು ಭಾರತ ಹೊಂದಲೇಬೇಕು ಅನ್ನುವಂತಹ ಮಿತಿಯನ್ನು ಹಾಕಿಕೊಳ್ಳಲಾಗಿದೆ. ಆ ಮಿತಿಯ ಪ್ರಕಾರ ಕನಿಷ್ಠ 135 ಲಕ್ಷ ಟನ್ನಷ್ಟು ಅಕ್ಕಿಯನ್ನು ಭಾರತ ಹೊಂದಿರಲೇಬೇಕು. ಈಗ ಭಾರತದಲ್ಲಿರುವಂತಹ ಸಂಗ್ರಹ 135 ಟನ್ ಮಿತಿ ಇದೆ. ಆದರೆ ಭಾರತದ ಸಂಗ್ರಹ 410 ಲಕ್ಷ ಟನ್ನಷ್ಟು ಅಕ್ಕಿಯ ಸಂಗ್ರಹ ಇದೆ. ಅಂದರೆ ಬಫರ್ ಲಿಮಿಟ್ಗಿಂತಲೂ 3 ಪಟ್ಟು ಅಕ್ಕಿಯ ಹೆಚ್ಚು ಸಂಗ್ರಹವನ್ನು ಭಾರತ ಹೊಂದಿದೆ. ಹಾಗಾದರೆ ಈಗ ಅಮೆರಿಕದಲ್ಲಿ ಮತ್ತು ಕೆನಡಾದಲ್ಲಿ ಅಕ್ಕಿಗೆ ಡಿಮ್ಯಾಂಡ್ ಸಡನ್ನಾಗಿ ಜಾಸ್ತಿ ಆಯಿತಲ್ಲ, ಹಾಗಾದರೆ ಮೊದಲು ಎಷ್ಟಿತ್ತು ರೇಟಲ್ಲಿ, ಈಗ ಎಷ್ಟಾಗಿದೆ? ಮೊದಲಿಗೆ ಅಲ್ಲಿ 9 ಕೆಜಿಯ ಬ್ಯಾಗನ್ನು ಸ್ಟ್ಯಾಂಡರ್ಡಾಗಿ ಮಾರಲಾಗುತ್ತೆ. ಅದರ ಪ್ರಕಾರ
$15-20 ಇತ್ತು 9 ಕೆಜಿ ಅಕ್ಕಿಯ ಬೆಲೆ. ಈಗ ಆ ಬೆಲೆ $45-50 ಏರಿಕೆಯಾಗಿದೆ. ಈ ಪ್ಯಾನಿಕ್ ಬೈಯಿಂಗ್ ಶುರುವಾಗಿ ಭಾರತ ಅಮೆರಿಕಕ್ಕೆ ಅಕ್ಕಿಯನ್ನು ರಫ್ತು ಮಾಡೋದಿಲ್ಲ ಅಂತ ನಿರ್ಧಾರ ಆದ ನಂತರ ಅಕ್ಕಿಯ ರೇಟ್ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಳವನ್ನು ಕಂಡಿದೆ. ಈ ಅಕ್ಕಿ ನಿಷೇಧದ ಬಗ್ಗೆ IMF ಏನು ಹೇಳುತ್ತೆ? ಅಕ್ಕಿಯನ್ನು ನಿಷೇಧ ಮಾಡಿದ ಭಾರತದ ನಿರ್ಧಾರ ತಪ್ಪು ಅನ್ನುವಂತಹ ವಿಷಯವನ್ನು IMF ಮುಂದಿಡ್ತಾ ಇದೆ. ಒಟ್ಟು ಇಡೀ ಒಟ್ಟಾರೆ ಪ್ರಪಂಚದಲ್ಲಿ ಅಕ್ಕಿಯ ಉತ್ಪಾದನೆ ನಿರಂತರವಾಗಿ ಹೆಚ್ಚಳವಾಗ್ತಾ ಇದ್ರೂ ಕೂಡ ಅದೇ ರೀತಿಯ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಪ್ರಮುಖವಾಗಿ ಅಕ್ಕಿಯನ್ನು ತಮ್ಮ ಆಹಾರವನ್ನಾಗಿ ಮಾಡಿಕೊಂಡಿದ್ದಾವೆ. ಹಾಗಾಗಿ ಅಕ್ಕಿ ಖರೀದಿಯನ್ನು ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಭಾರತದ ಮೂಲಕ ಮಾಡುತ್ತವೆ. ಉದಾಹರಣೆಗೆ ಶ್ರೀಲಂಕಾ, ನೇಪಾಳ, ಮ್ಯಾನ್ಮಾರ್ನಂತಹ ದೇಶಗಳು ಅಕ್ಕಿಯನ್ನು ಭಾರತದಿಂದ ಖರೀದಿ ಮಾಡ್ತವೆ. ಜೊತೆಗೆ ಆಫ್ರಿಕಾ, ಯುರೋಪಿಯನ್ ಕಂಟ್ರಿಗಳು ಕೂಡ ಭಾರತದಿಂದ ಅಕ್ಕಿಯನ್ನು ಖರೀದಿ ಮಾಡ್ತವೆ. ಜೊತೆಗೆ ಉತ್ತರ ಅಮೆರಿಕದ ಎರಡು ರಾಷ್ಟ್ರ, ಅಮೆರಿಕಾ ಮತ್ತು ಕೆನಡಾ. ಈ ಅಕ್ಕಿ ನಿಷೇಧದ ನಂತರ ಜಾಗತಿಕ ಬದಲಾವಣೆಗಳು ಏನಾಗಿದೆ, ಅದರ ಬಗ್ಗೆ IMF ಏನು ಹೇಳಿದ್ದು ಅನ್ನೋದನ್ನು ಒಂದು ಬ್ರೇಕ್ ಆದಮೇಲೆ ನೋಡೋಣ. ಈಗ News 360 ಒಂದು ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.